ಮಂಗಳೂರು ಮೀನ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ನಿವೇದಿತಾ. ಸೆಲೆಬ್ರಿಟಿ ಮಕ್ಕಳು ಎನಿಸಿಕೊಳ್ಳುವುದು ಶಾಪ ಹಾಗೂ ವರ ಎರಡು ಹೌದು. ಸ್ಟಾರ್ ಕಿಡ್ ಆದರೆ ಚಿತ್ರರಂಗದಲ್ಲಿ ಸುಲಭವಾಗಿ ಅವಕಾಶ ಸಿಕ್ಕುತ್ತದೆ ಅನ್ನೋದು ಒಂದು ಕಡೆಯಾದರೆ, ಬೇಡ ಬೇಡವೆಂದರೂ ಮಾಧ್ಯಮದಲ್ಲಿ ಇವರ ಬಗ್ಗೆ ಸುದ್ದಿ ಪ್ರಸಾರವಾಗುತ್ತದೆ. ಕೆಲವೊಮ್ಮೆ ಪೇಜ್ ಸುದ್ದಿಗಳು ಕೂಡ ಭರಪೂರವಾಗಿ ಹರಿದಾಡುತ್ತವೆ. ಐಶ್ವರ್ಯ ರೈ ಬಚ್ಚನ್ ಹಾಗೂ ಅಭಿಷೇಕ್ ಬಚ್ಚನ್ ಮಗಳು ಆರಾಧ್ಯ ಬಚ್ಚನ್ ಕೂಡ ಸುದ್ದಿಯಾಗಿದ್ದಾಳೆ. ಅವರ ಬಗ್ಗೆ ನಕಲಿ ಸುದ್ದಿ ಹರಿದಾಡಿತ್ತು. ಇದರ ವಿರುದ್ಧ ಅವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆರಾಧ್ಯಗೆ ಈಗಿನ್ನು 11 ವರ್ಷ. ಬಚ್ಚನ್ ಕುಟುಂಬದ ಕುಡಿ ಎನ್ನುವ ಕಾರಣಕ್ಕೆ ಅವಳು ಹೆಚ್ಚು ಹೈಲೈಟ್ ಆಗುತ್ತಿದ್ದಾಳೆ. ತಾಯಿ ಐಶ್ವರ್ಯ ರೈ ಜೊತೆ ಅವರು ಅನೇಕ ಕಡೆಗಳಲ್ಲಿ ಕಾಣಿಸಿಕೊಂಡಿದ್ದಾಳೆ. ಆರಾಧ್ಯ ಹೆಸರಿನಲ್ಲಿ ಅನೇಕ ಫ್ಯಾನ್ ಪೇಜ್ಗಳು ಸಿದ್ಧಗೊಂಡಿವೆ. ಇದರ ಜೊತೆ ಕೆಲವು ಯೂಟ್ಯೂಬ್ ಚಾನೆಲ್ಗಳು ವ್ಯೂಸ್ ಗಟ್ಟಿಸಿಕೊಳ್ಳಲು ಆರಾಧ್ಯ ಆರೋಗ್ಯದ ಬಗ್ಗೆ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ದವು. ಅವುಗಳ ವಿರುದ್ಧ ಆರಾಧ್ಯ ಈಗ ಕ್ರಮಕ್ಕೆ ಮುಂದಾಗಿದ್ದಾರೆ. ದೆಹಲಿ ಹೈಕೋರ್ಟ್ನಲ್ಲಿ ತಮ್ಮ ಬಗ್ಗೆ ಈ ರೀತಿ ಸುದ್ದಿ ಪ್ರಕರಣ ಆಗದಂತೆ ತಡೆ ನೀಡಬೇಕು ಎಂದು ಆರಾಧ್ಯ ಕೋರಿದ್ದಾಳೆ. ಇಂದು ವಿಚಾರಣೆ ನಡೆಸಿದ ಹೈಕೋರ್ಟ್ ಯಾವುದೇ ರೀತಿ ಸುದ್ದಿ ಪ್ರಸಾರ ಮಾಡದಂತೆ ತಡೆಯನ್ನು ನೀಡಿದ್ದು, ಅಲ್ಲದೆ ಗೂಗಲ್ನಿಂದ ಅವಹೇಳನಕಾರಿಯಾಗಿ ಮಾಡಲಾಗಿದ್ದ ಎಲ್ಲ ವಿಡಿಯೋಗಳನ್ನು ತೆಗೆದುಹಾಕಲು ನಿರ್ದೇಶನ ನೀಡಿದೆ.